ಹಲೋ ಫ್ರೆಂಡ್ಸ್, ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾದ ಹೆಸರು ದ ಹೌಸ್ ಮೇಡ್. ಈ ಸಿನಿಮಾದ ಹೀರೋಯಿನ್ ಆದಂತ ಯಾಮಿ ಒಬ್ಬ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಕೆಲಸವನ್ನ ಮಾಡತಕ್ಕಂತ ಹೋಗ್ತಾಳೆ. ಆದ್ರೆ ಅಲ್ಲಿಗೆ ಹೋದ ನಂತರ ಆ ಮನೆಯ ಯಜಮಾನ ಆದಂತ ಹುಂಗು ತನಗೆ ಮದುವೆಯಾಗಿ ಒಬ್ಬ ಮಗಳಿದ್ರು ಕೂಡ ಹೀರೋಯಿನ್ ಯಾಮಿಯನ್ನ ಇಷ್ಟಪಡ್ತಾನೆ. ಸೊ ಆ ನಂತರ ಏನೇನಾಯ್ತು ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಇನ್ನು ಸಿನಿಮಾ ಆರಂಭವಾಗುತ್ತಲೇ ತುಂಬಾ ಬ್ಯುಸಿ ಆಗಿರುವಂತ ಒಂದು ಸಿಟಿಯನ್ನು ನೋಡ್ತೇವೆ. ಆ ಟೈಮಲ್ಲಿ ಒಬ್ಬ ಯುವತಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನ ಮೇಲೆ ಎತ್ತಿ ಮೇಲಿಂದ ಕೆಳಕ್ಕೆ ಧುಮುಕಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಇನ್ನು ತುಂಬಾ ಬ್ಯುಸಿಯಾಗಿ ಮಾತಾಡ್ಕೊಳ್ತಾ ಇದ್ದಂತವರು ಸಡನ್ ಆಗಿ ಆದಂತಹ ಘಟನೆಯನ್ನ ನೋಡಿ ಶಾಕ್ ಆಗಿ ಹೋಗ್ತಾರೆ. ಅಷ್ಟೇ ಅಲ್ಲ, ಅಲ್ಲೇ ಪಕ್ಕದ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ ಸಿನಿಮಾದ ಹೀರೋಯಿನ್ ಆದಂತ ಯಾಮಿ ಅದನ್ನ ನೋಡ್ತಾಳೆ. ಆದ್ರೆ ಅವಳು ಕೆಲಸದಲ್ಲಿ ಫುಲ್ ಬ್ಯುಸಿ ಇದ್ದಿದ್ರಿಂದ ಅಲ್ಲಿಗೆ ಹೋಗಲಾಗದೆ ಹೋಗ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಆ ಯುವತಿ ಸತ್ತುವಾಗಿದ್ದಂತ ಪ್ಲೇಸ್ ಅಲ್ಲಿ ಪೊಲೀಸರು ಒಂದು ಮಾರ್ಕನ್ನ ಗೀಚಿರ್ತಾರೆ ಮತ್ತು ಡೆಡ್ ಬಾಡಿಯನ್ನ ಯಾವಾಗ್ಲೂ ಅಲ್ಲಿಂದ ತಗೊಂಡೋಗ್ಬಿಟ್ಟಿರ್ತಾರೆ. ಇನ್ನು ಜನರು ಕೂಡ ಸಂಘಟನೆಯನ್ನು ನೋಡಿ ನಿಧಾನವಾಗಿ ಮರಿತ ಮರಿತ ಮಾಮೂಲಿನಂತಾಗ್ತಾರೆ. ಸೊ ಆನಂತರ ನಾವು ಹ್ಯೂನ್ ಅನ್ನುವಂತಹ ಒಬ್ಬ ವಯಸ್ಸಾದಂತಹ ಮಹಿಳೆಯನ್ನ ನೋಡ್ತೇವೆ. ಇನ್ನು ಆಕೆ ಹೀರೋಯಿನ್ ಯಾಮಿ ಕೆಲಸ ಮಾಡುವಂತಹ ರೆಸ್ಟೋರೆಂಟ್ ಹತ್ರಕ್ಕೆ ಬಂದು ಯಾಮಿ ಜೊತೆ ಮಾತಾಡತೊಡಗ್ತಾಳೆ. ನಿನ್ ಬಗ್ಗೆ ತುಂಬಾ ಎನ್ಕ್ವೈರೀಸ್ ಅನ್ನ ಮಾಡಿದೆ, ಹೇಗೋ ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತಲ್ವಾ, ಹಾಗಾಗಿ ನಾನು ಕೆಲಸ ಮಾಡ್ತಾ ಇರುವಂತ ಒಬ್ಬ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅವ್ರಿಗೆ ಇನ್ನೊಬ್ಬ ಅಸಿಸ್ಟೆಂಟ್ ಬೇಕಾಗಿದ್ದಾರೆ. ಸೊ ಹಾಗಾಗಿ ಆ ಪ್ಲೇಸ್ಗೆ ನೀನಾದ್ರೆ ಕರೆಕ್ಟ್ ಆಗಿರ್ತೀಯ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಹೇಳು, ನಿನ್ಗೆ ಅಲ್ಲಿ ಕೆಲಸ ಮಾಡೋದು ಇಷ್ಟವೇನಾ ಅಂತಾಳೆ. ಅದಕ್ಕೆ ಹೀರೋಯಿನ್ ಕೂಡ ಒಪ್ಪಿಕೊಳ್ತಾಳೆ, ಯಾಕಂದ್ರೆ ಶ್ರೀಮಂತರ ಮನೆ ಅಂದ್ಮೇಲೆ ತಿಂಗಳು ತಿಂಗಳು ಕರೆಕ್ಟ್ ಆಗಿ ದುಡ್ಡು ಬರುತ್ತೆ ಮತ್ತು ಚೆನ್ನಾಗಿ ದುಡ್ಡು ಬರುತ್ತೆ, ಅದು ಅಲ್ಲದೆ ನಾನು ಒಂದು ದೊಡ್ಡ ಬಂಗ್ಲೆಯಲ್ಲಿ ಇರ್ಬೋದು ಅಂತ ಓಕೆ ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ಹೀರೋಯಿನ್ ಆ ಶ್ರೀಮಂತರ ಮನೆಯಲ್ಲಿ ಇರ್ತಾಳೆ ಮತ್ತು ಆ ಮನೆ ನೋಡೋದಕ್ಕೆ ದೊಡ್ಡ ಇಂದ್ರಭವನದಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಅಲ್ಲಿ ಇಜ್ಜಾ ಅನ್ನುವಂತಹ ಒಬ್ಬ ಪ್ರೆಗ್ನೆಂಟ್ ಲೇಡಿ ಇರ್ತಾಳೆ. ಹಾಗ ಅಲ್ಲಿದ್ದಂತ ಸೀನಿಯರ್ ಹೋಮ್ ಮೇಡ್ ಹ್ಯೂನ್ ಆ ಪ್ರೆಗ್ನೆಂಟ್ ಲೇಡಿಯನ್ನು ತೋರಿಸಿ, ನೋಡಿ ಅಮ್ಮಿ, ಇವರೇ ಈ ಮನೆಯ ಯಜಮಾನಿ, ಹಾಗಾಗಿ ನೀನು ಇವರಿಗೆ ಸಪೋರ್ಟ್ ಆಗಿರ್ಬೇಕು ಮತ್ತು ಇವ್ರು ಹೇಳುವಂತ ಕೆಲಸಗಳನ್ನ ನೀನು ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾಳೆ. ಅಂಡ್ ಅದಕ್ಕೆ ಅಮ್ಮಿ ಸರಿ ಅಂತಾಳೆ. ಇನ್ನು ಆ ಮನೆಯ ಯಜಮಾನಿಗೆ ಅದಾಗಲೇ ಒಬ್ಬ ಮಗಳಿರ್ತಾಳೆ, ಅಂಡ್ ಅವಳನ್ನು ಕೂಡ ನೀನು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆನಂತರ ಸೀನಿಯರ್ ಹೋಮ್ ಮೇಡ್ ಆದಂತಹ ಯೂನ್ ಯಾಮಿ ಹತ್ರಕ್ಕೆ ಬಂದು, ನೀನು ಈ ಮನೆಯಲ್ಲಿ ಇರುವಷ್ಟು ಕಾಲವೂ ಕೂಡ ಯೂನಿಫಾರ್ಮ್ ನಲ್ಲೇ ಇರಬೇಕು, ಹಾಗೇನೆ ನಿನ್ಗೆ ಇಲ್ಲೊಂದು ರೂಮ್ ಅನ್ನ ಕೊಡ್ತಾರೆ, ಅಂಡ್ ನೀನ್ ಅದರಲ್ಲಿ ಆರಾಮಾಗಿರ್ಬೋದು ಅಂತ ಹೇಳ್ತಾಳೆ. ಸೊ ಆನಂತರ ಆ ಈವ್ನಿಂಗ್ ಆ ಪ್ರೆಗ್ನೆಂಟ್ ಲೇಡಿಯ ಮಗಳಾದಂತಹ ಸೂಜಿ ಮನೆಗೆ ಬರ್ತಾಳೆ. ಇನ್ನು ಅವಳು ಬಂದ ನಂತರ ಯಾಮಿ ಅವಳ ಜೊತೆ ಏನೇನೋ ಮಾತಾಡಬೇಕು ಅಂತ ಅನ್ಕೊಂತಾಳೆ. ಆದ್ರೆ ಸೂಜಿ ಮಾತ್ರ ಹೊಸದಾಗಿ ಬಂದಿರುವಂತ ಮೇಡ್ ಅಲ್ವಾ ಅನ್ಕೊಂಡು ತನ್ನ ಪಾಡಿಗೆ ತಾನು ರೂಮ್ ಒಳಗೆ ಹೊರಟು ಹೋಗ್ತಾಳೆ. ಆದ್ರೆ ಹೀರೋಯಿನ್ ಯಾಮಿಗೆ ಚಿಕ್ಕ ಮಕ್ಕಳು ಅಂದ್ರೆ ತುಂಬಾ ಇಷ್ಟ, ಹೀಗಾಗಿ ಅವಳು ಸೂಜಿ ಹತ್ರಕ್ಕೆ ಹೋಗಿ, ಇನ್ಮೇಲಿಂದ ನಾನು ನಿನಗೆ ಜೊತೆಯಾಗಿರ್ತೀನಿ, ನಿನಗೇನೇ ಬೇಕಂದ್ರೂ ಕೂಡ ನೀನು ನನ್ನನ್ನು ಆರಾಮ ಕೇಳ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಸೂಜಿ, ಅಂದ್ರೆ ನಾನು ಹೇಳಿದ್ದೆಲ್ಲ ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಯಾಮಿ ಎಸ್ ಆಫ್ ಕೋರ್ಸ್ ಅಂತಾಳೆ. ಆಗ ಸೂಜಿ ಸರಿ ಹಾಗಾದ್ರೆ ನಾಳೆ ಹೇಳ್ತೀನಿ ಅಂತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಕೆಲವು ಸಮಯದ ನಂತರ ಈ ಸಿನಿಮಾದ ಹೀರೋ ಆದಂತಹ ಹುಂಗು ಮನೆಗೆ ಎಂಟ್ರಿ ಆಗ್ತಾನೆ. ಇನ್ನು ಹೇಳ್ಬೇಕಂದ್ರೆ ಆತ ಆ ಮನೆಯ ಯಜಮಾನಿಯಾದಂತಹ ಜಿಹ್ವಿನ ಹಸ್ಬೆಂಡ್ ಮತ್ತು ಆ ಚಿಕ್ಕ ಹುಡುಗಿ ಸೂಜಿಯ ಫಾದರ್. ಸೊ ಇನ್ನು ಹೀರೋ ಮನೆಗೆ ಬಂದ ನಂತರ ತಕ್ಷಣ ಹೋಗಿ ತನ್ನ ಮಗಳನ್ನ ಎತ್ಕೊಳ್ತಾನೆ ಮತ್ತು ಆನಂತರ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯಾಮಿಯನ್ನ ನೋಡ್ತಾನೆ. ಆಗ ಮನೆಯ ಸೀನಿಯರ್ ಮೇಡ್ ಅಂತ ಹ್ಯೂನ್ ಹೇಳ್ತಾಳೆ, ಸರ್ ನಾನು ಹೊಸದಾಗಿ ಕರ್ಕೊಂಡು ಬಂದಿರುವಂತಹ ಹೌಸ್ ಮೇಡ್ ಈಕೆ, ಈಕೆ ಹೆಸರು ಯಾಮಿ ಅಂತಾಳೆ. ಅದಕ್ಕೆ ಹೀರೋ ಹುಂಗೋ ಕೂಡ ಸರಿ ಅಂತಾನೆ ಮತ್ತು ತನ್ನ ಮಗಳ ಜೊತೆಯಲ್ಲಿ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಆನಂತರ ಹ್ಯೂನ್ ಯಾಮಿಗೆ ಹೇಳ್ತಾಳೆ, ನೀನೋಗಿ ಸಾರ್ಗೆ ಈ ವೈನನ್ನ ಕೊಟ್ಬ ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಯಾಮಿ ವೈನನ್ನ ತಗೊಂಡೋಗಿ ಹೀರೋಗೆ ಕೊಟ್ಟು ಸೇವೆಗಳನ್ನ ಮಾಡ್ತಾಳೆ. ಸೊ ಇದರಿಂದಾಗಿ ಹೀರೋ ಹುಂಗೋ ಕೂಡ ತುಂಬಾ ಖುಷಿ ಆಗ್ತಾನೆ. ಆ ನೆಕ್ಸ್ಟ್ ಈವ್ನಿಂಗ್ ಸೂಜಿ ಮಲ್ಕೊಳ್ತಾ ಇರಬೇಕಾದ್ರೆ ಯಾಮಿ ಅಲ್ಲಿಗೆ ಹೋಗಿ ಅವಳನ್ನ ಮಾತಾಡಿಸ್ತಾಳೆ. ಆಗ ಸೂಜಿ ಕೂಡ ಹೀರೋಯಿನ್ ಜೊತೆ ಮಾತಾಡ್ತಾ, ನೀನ್ ನನಗೆ ತುಂಬಾ ತುಂಬಾ ಇಷ್ಟವಾಗ್ಬಿಟ್ಟೆ, ಇನ್ಮೇಲಿಂದ ನಾವಿಬ್ರು ಫ್ರೆಂಡ್ಸ್, ಹಾಗಾಗಿ ಡೈಲಿ ನಾವಿಬ್ರು ಹೊರಗಡೆ ಆಟ ಆಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಯಾಮಿ ಕೂಡ ತುಂಬಾ ಖುಷಿ ಆಗ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಮಾನೆ ದಿನ ಬೆಳಿಗ್ಗೆ ಎದ್ದು ಹೇಳುತ್ತಲೆ ಯಾಮಿ ತನ್ನ ಪಾಡಿಗೆ ತಾನು ಕೆಲಸಗಳನ್ನ ಮಾಡ್ತಾ ಇರ್ತಾಳೆ, ಜೊತೆಗೆ ಹೀರೋ ಹೆಂಡತಿ ಆದಂತಹ ಜಿಹುವಿಗೂ ಕೂಡ ಸ್ನಾನವನ್ನ ಮಾಡಿಸ್ತಾಳೆ. ಯಾಕಂದ್ರೆ ಆಕೆ ತುಂಬಾ ಗರ್ಭಿಣಿ ಆಗಿರೋದ್ರಿಂದ ಯಾಮಿನ ಎತ್ತರವಿದ್ದು ಅವಳ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾಳೆ. ಸೊ ಆನಂತರ ಈವ್ನಿಂಗ್ ಹೀರೋ ಡ್ಯೂಟಿಗೆ ಹೋಗಿ ವಾಪಸ್ ಮನೆಗೆ ಬರ್ತಾನೆ. ಆಮೇಲೆ ಅವನು ವಾಶ್ರೂಮ್ಗೆ ಹೋಗ್ಬೇಕು ಅನ್ಕೊಂಡು ಡೋರ್ ಅನ್ನ ಓಪನ್ ಮಾಡ್ತಾನೆ. ಆದ್ರೆ ಆ ಟೈಮಲ್ಲಿ ಯಾಮಿ ಆ ಬಾತ್ರೂಮ್ ಅನ್ನ ಕ್ಲೀನ್ ಮಾಡ್ತಾ ಇರ್ತಾಳೆ, ಅದು ಕೂಡ ಬಟ್ಟೆಗಳನ್ನ ಮೇಲೆ ಕೆತ್ಕಟ್ಕೊಂಡು. ಇನ್ನು ಯಾಮಿಯನ್ನ ಆಂಗಲ್ ಗಳಲ್ಲಿ ನೋಡಿದಂತಹ ಹೀರೋನ ಮನಸ್ಸೊಳಗೆ ನವಿರಾದಂತ ಜ್ವಾಲೆಗಳು ಉಕ್ಕೇರ ತೊಡಗ್ತವೆ. ಆದ್ರೆ ರೂಮ್ ಅಲ್ಲಿ ತನ್ನ ಹೆಂಡತಿ ಇರೋದ್ರಿಂದ ಸೈಲೆಂಟ್ ಆಗಿ ಪಕ್ಕಕ್ಕೆ ಬಂದ್ಬಿಡ್ತಾನೆ. ಸೊ ಆನಂತರ ಹೀರೋಯಿನ್ ಕೂಡ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದ್ರೆ ಹೀರೋ ಮನಸ್ಸೊಳಗೆ ಮಾತ್ರ ಹೀರೋಯಿನ್ ಯಾಮಿ ಇಂಜೆಕ್ಟ್ ಆಗ್ತಾ ಇರ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಕೆಲವು ದಿನಗಳ ನಂತರ ಹೀರೋ ತನ್ನ ಹೆಂಡತಿ ಮತ್ತು ಮಗಳನ್ನ ಕರೆದುಕೊಂಡು ಒಂದೆರಡು ದಿನಗಳ ಟ್ರಿಪ್ ಅಂತ ಹೋಗ್ತಾನೆ ಮತ್ತು ಆ ಟ್ರಿಪ್ ಅಲ್ಲಿ ಸಪೋರ್ಟ್ ಮಾಡತಕ್ಕಂತ ಸರ್ವೆಂಟ್ ಆದಂತ ಯಾಮಿಯನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಇನ್ನು ಎಲ್ಲರೂ ಕೂಡ ಒಂದು ಬ್ಯೂಟಿಫುಲ್ ಪ್ಲೇಸ್ ಗೆ ಹೋದ ನಂತರ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂಡ್ ಆ ಟೈಮಲ್ಲಿ ಹೀರೋ ತನ್ನ ಹೆಂಡತಿ ಜಿಹು ಜೊತೆಯಲ್ಲಿ ರೊಮ್ಯಾನ್ಸ್ ಮಾಡ್ಬೇಕು ಅನ್ಕೊಳ್ತಾನೆ. ಆದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ದರಿಂದ ಅದೇನು ಕೂಡ ವರ್ಕ್ಔಟ್ ಆಗೋದಿಲ್ಲ. ಹೀಗಾಗಿ ಹೀರೋ ಹುಂಗು ಡ್ರಿಂಕ್ಸ್ ಮಾಡ್ತಾ ಕೆಳಗಿದ್ದ ರೂಮ್ಗೆ ಬರ್ತಾನೆ. ಅಂಡ್ ಆ ರೂಮ್ ಅಲ್ಲಿ ಯಾಮಿ ಇರ್ತಾಳೆ. ಇನ್ನು ಅವಳನ್ನ ಆ ಟೈಮ್ ಅಲ್ಲಿ ನೋಡಿದ ನಂತರ ಅವನೊಳಗೆ ಏನೋ ತಿಳಿಯದಂತ ಫೀಲಿಂಗ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ಇದೇ ಸರಿಯಾದ ಟೈಮ್ ಅನ್ಕೊಂಡು ಅವಳಿಗೆ ಕೂಡ ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡಿಸ್ತಾನೆ. ಅಂಡ್ ಅವಳ ಜೊತೆಯಲ್ಲಿ ಫುಲ್ ಆಗಿ ಎಂಜಾಯ್ ಮಾಡ್ತಾನೆ.
ಇನ್ನು ಹೀರೋಯಿನ್ ಆಮಿ ತನಗೆ ತಿಂಗಳು ತಿಂಗಳು ಸಂಬಳವನ್ನ ಕೊಟ್ಟು ಸಾಕ್ತಾ ಇರುವಂತಹ ಆ ಮನೆಯ ಬಾಸ್ ಆದ್ದರಿಂದ ಇವಳು ಕೂಡ ಏನು ಹೇಳದೆ ಎಲ್ಲಕ್ಕೂ ಒಪ್ಪಿಕೊಳ್ತಾಳೆ. ಸೊ ಆ ನೆಕ್ಸ್ಟ್ ಎಲ್ಲರೂ ಕೂಡ ಮನೆಗೆ ವಾಪಸ್ ಬರ್ತಾ ಇರಬೇಕಾದ್ರೆ ಹೀರೋಯಿನ್ ಅನ್ಕೊಂತಾಳೆ, ನಾವೇನೇ ಅನ್ಕೊಂಡ್ರು ಕೂಡ ಒಂದ್ಸಾರಿ ತಪ್ಪು ನಡೆದೋಗಿದೆ, ಹಾಗಾಗಿ ಮನೆಗೆ ವಾಪಸ್ ಹೋದ ನಂತರ ನಾನು ಕೆಲಸವನ್ನ ಬಿಟ್ಟು ಹೊರಟೋಗ್ ಬಿಡಬೇಕು ಅಂತ ಮೆಂಟಲಿ ಫಿಕ್ಸ್ ಆಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಹೀರೋಯಿನ್ ಯಾಮಿ ಆ ಪ್ರೆಗ್ನೆಂಟ್ ಲೇಡಿಗೆ ಏನೇ ಹೆಲ್ಪ್ ಮಾಡಿದ್ರು ಕೂಡ ಪ್ರತಿಯೊಂದಕ್ಕೂ ಕೂಡ ಆಕೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ. ಯಾಮಿ ಹೌಸ್ ಮೇಡ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಅವಳನ್ನ ಮಾತಾಡ್ತಾ ಇರ್ತಾಳೆ. ಸೊ ಇದರಿಂದಾಗಿ ಯಾಮಿ, ನಾವು ಈ ಮನೆ ಯಜಮಾನನಾದಂತಹ ಹುಂಗ ಬಗ್ಗೆ ಯಾಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಕು, ನಾನೇಗೂ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇರೋದು ಈ ಜುಹುಗೆ, ಹಾಗಾಗಿ ಈಕೆ ಜೊತೆಲಿ ಇರ್ತಾ ಈಕೆಗೆ ಹೆಲ್ಪ್ ಮಾಡಿದ್ರೆ ಸರ್ ಹೋಯ್ತಲ್ಲ ಅಂತ ಅನ್ಕೊಂತಾಳೆ. ಇನ್ನು ಹೀರೋ ಯಾವಾಗ್ಲೂ ಕೂಡ ಮನೆಯಿಂದ ಹೊರಕ್ಕೆ ಹೋಗ್ಬೇಕಾದ್ರೆ ತನ್ನ ಹೆಂಡತಿಗೆ ಬಾ ಹೇಳ್ತಾ ಇರ್ತಾನೆ, ಮತ್ತು ಅವಳ ಪಕ್ಕದಲ್ಲೇ ಇದ್ದಂತ ಯಾಮಿಗೆ ಸಣ್ಣದಾಗಿ ಸ್ಮೈಲ್ ಮಾಡಿ ಹೋಗ್ತಾ ಇರ್ತಾನೆ. ಆದ್ರೆ ಯಾಮಿ ಅದಕ್ಕೆಲ್ಲ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೀನ್ ಕಟ್ ಮಾಡಿದ್ರೆ ಹೊಂಗು ಆ ರಾತ್ರಿ ತುಂಬಾ ಲೇಟ್ ಆಗಿ ಮನೆಗೆ ಬರ್ತಾನೆ. ಆದ್ರೆ ಅಲ್ಲಿವರೆಗೂ ಕೂಡ ಆ ಮನೆಯ ಸೀನಿಯರ್ ಹೋಮ್ ಮೇಡ್ ಆದಂತ ಯೂನ್ ಮತ್ತು ಈ ಯಾಮಿ ವೇಟ್ ಮಾಡ್ತಾ ಇರ್ತಾರೆ. ಇನ್ನು ಹುಂಗು ಮನೆಗೆ ಬಂದ ನಂತರ ಯೂನ್ ಕೇಳ್ತಾಳೆ, ಸರ್ ಈಗ ಡಿನ್ನರ್ ಅರೇಂಜ್ ಮಾಡ್ಲಾ ಅಂತ ಕೇಳ್ತಾರೆ. ಅದಕ್ಕೆ ಹುಂಗು, ನಾನು ಹೊರಗಡೆ ಊಟ ಮಾಡ್ಕೊಂಡೇ ಬಂದೆ, ನನಗೆ ಈಗೇನು ಊಟ ಬೇಕಾಗಿಲ್ಲ, ಸೊ ಹಾಗಾಗಿ ನೀವಿಬ್ರು ಹೋಗಿ ಮಲ್ಕೊಳ್ಳಿ ಅಂತಾನೆ. ಸೊ ಆ ನಂತರ ಹೀರೋ ತನ್ನ ರೂಮ್ಗೆ ಹೋಗ್ತಾನೆ ಮತ್ತು ಫ್ರೆಶ್ ಅಪ್ ಆಗಿ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಆರಾಮಾಗಿ ಹೊರಕ್ಕೆ ಬರ್ತಾನೆ. ಇನ್ನು ಲೈಟ್ಸ್ ಎಲ್ಲವೂ ಕೂಡ ಆಫ್ ಆಗಿ ಹೋಗಿದ್ದರಿಂದ ಹೀರೋ ಡ್ರಿಂಕ್ಸ್ ಮಾಡ್ತಾ ಯಾಮಿ ಇದ್ದಂತ ರೂಮ್ಗೆ ಬರ್ತಾನೆ. ಆ ಟೈಮಲ್ಲಿ ಯಾಮಿ ನೋ ಅಂತ ಹೇಳ್ಬೇಕು ಅಂತ ಅನ್ಕೊಂತಾಳೆ, ಆದ್ರೆ ಹೀರೋ ಮಾತ್ರ ಅವಳಿಗೆ ಆ ಗ್ಯಾಪ್ ಕೂಡ ಕೊಡದೆ ಅವಳನ್ನ ಬೆಡ್ಗೆ ಕೆಡವುಕೊಳ್ತಾನೆ. ಇನ್ನು ಆ ಕಡೆ ಸೀನಿಯರ್ ಮೇಡ್ ಆದಂತಹ ಯೂನ್ ಸುಮ್ನೆ ಹೀರೋಯಿನ್ ರೂಮ್ ಕಡೆ ಬರ್ತಾಳೆ. ಅಂಡ್ ಅಲ್ಲೇ ಅವಳಿಗೆ ಆ ಮನೆಯ ಯಜಮಾನ ಮತ್ತು ಯಾಮಿ ಇಬ್ರು ಕೂಡ ಫುಲ್ ಆಗಿ ಎಂಜಾಯ್ ಮಾಡ್ತಾ ಇರೋದು ಗೊತ್ತಾಗುತ್ತೆ. ಇದರಿಂದಾಗಿ ಆ ಮೇಡ್ಗೆ ಯಾಮಿಯ ಮೇಲೆ ಡೌಟ್ ಬಂದು ಹೋಗುತ್ತೆ. ಹೀಗೆ ಒಂದೆರಡು ದಿನಗಳು ಕಳೆದ ನಂತರ ಹೀರೋ ಯಾಮಿಗೆ ಒಂದಷ್ಟು ಎಕ್ಸ್ಟ್ರಾ ಅಮೌಂಟ್ ಅನ್ನ ಚೆಕ್ ರೂಪದಲ್ಲಿ ಕೊಡ್ತಾನೆ. ಇನ್ನು ಅದನ್ನ ಹ್ಯೂನ್ ನೋಡ್ತಾಳೆ. ಸೊ ಇದರಿಂದಾಗಿ ಹ್ಯೂನ್ ಮತ್ತು ಯಾಮಿ ಬಾತ್ರೂಮ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾಮಿ, ಇನ್ನು ಇಷ್ಟು ದಿನಂತ ಇದೇ ತರದ ಕೆಲಸಗಳನ್ನ ಮಾಡ್ತಾ ಹೋಗ್ತೀಯಾ, ನಿನ್ಗ್ಯಾರು ಬಾಯ್ ಫ್ರೆಂಡ್ ಇಲ್ವಾ, ಒಂದ್ ವೇಳೆ ಇದ್ರೆ ನೀನ್ ಆತನನ್ನ ಮದುವೆಯಾಗಿ ಆರಾಮಾಗಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೋದಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಇವ್ನು ಇಂಡೈರೆಕ್ಟ್ ಆಗಿ ಅವಳಿಗೆ ಈ ಕೆಲಸವನ್ನ ಬಿಟ್ಟೋಗ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಯಾಮಿ ಹೇಳ್ತಾಳೆ, ಆಂಟಿ ನನಗೆ ಈ ಕೆಲಸ ತುಂಬಾನೇ ಇಷ್ಟವಾಯ್ತು, ಅದು ಅಲ್ಲದೆ ಚೆನ್ನಾಗಿ ದುಡ್ಡು ಕೂಡ ಬರ್ತಾ ಇದೆ, ಹಾಗಾಗಿ ನಾನು ಇದೇ ಕೆಲಸವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಇದರಿಂದಾಗಿ ಆ ಸೀನಿಯರ್ ಹೋಮ್ ಮೇಡ್ ಗೆ ತುಂಬಾ ಕೋಪ ಬರುತ್ತೆ. ಆದ್ರೂ ಕೂಡ ಅವಳು ಏನು ಮಾಡಲಾಗದೆ ಮೋಸ್ಟ್ಲಿ ಯಾಮಿ ಪ್ರೆಗ್ನೆಂಟ್ ಇರ್ಬೋದೋ ಏನೋ ಅಂತ ಅನುಮಾನ ಪಡತೊಡಗ್ತಾಳೆ. ಯಾಕಂದ್ರೆ ಪ್ರೆಗ್ನೆಂಟ್ ಆದ ನಂತರ ಒಬ್ಬ ಯುವತಿ ಹೇಗೆ ಮಹಿಳೆಯಾಗಿ ಕನ್ವರ್ಟ್ ಆಗ್ತಾಳೋ ಅದೇ ತರದ ಚೇಂಜಸ್ ಹೀರೋಯಿನ್ ಯಾಮಿಯಲ್ಲಿ ಕಾಣಿಸ್ತಾ ಇರ್ತವೆ. ಅಂಡ್ ಅದನ್ನೇ ಆ ವಯಸ್ಸಾದಂತ ಯೂನ್ ಅಬ್ಸರ್ವ್ ಮಾಡ್ತಾಳೆ. ಸೊ ಇದರಿಂದಾಗಿ ತುಂಬಾ ಆಲೋಚನೆ ಮಾಡಿದಂತಹ ಯೂನ್ ಹೀರೋ ಅತ್ತೆಯನ್ನ ಮೀಟ್ ಆಗ್ತಾಳೆ, ಅಂದ್ರೆ ಹೀರೋನ ಹೆಂಡತಿಯ ಮದರನ್ನ ಮೀಟ್ ಆಗ್ತಾಳೆ, ಮತ್ತು ಹುಂಗೋ ಮನೆಯಲ್ಲಿ ನಡೀತಿರೋದೆಲ್ಲವನ್ನು ಕೂಡ ಆಕೆತ್ರ ಹೇಳ್ಕೊಳ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಮೇಡಮ್, ಆ ಯಾಮಿಗೆ ಏನಾದ್ರೂ ಮಗು ಆಗ್ಬಿಟ್ರೆ ನಿಮ್ಮ ಮಗಳಿಗೆ ಯಾಕೆ ಪೈಪೋಟಿ ಆಗ್ತಾಳೆ, ಅಂಡ್ ನಿಮ್ಮ ಮಳಿಯನ ಆಸ್ತಿ ಎಲ್ಲವೂ ಕೂಡ ಡಿವೈಡ್ ಆಗಿ ಹೋಗುತ್ತೆ, ಹಾಗಾಗಿ ನೀವೇ ಏನಾದ್ರೂ ಇದಕ್ಕೊಂದು ಪರಿಹಾರ ಹುಡುಕ್ಬೇಕು ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಹೀರೋ ಅನತ್ತೆ ಡೈರೆಕ್ಟ್ ಆಗಿ ಹೀರೋ ಮನೆಗೆ ಬರ್ತಾಳೆ. ಇನ್ನು ಮನೆಗೆ ಬಂದ ನಂತರ ತನ್ನ ಮಗಳ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ಕೊಳ್ತಾ ಆರಾಮಾಗಿ ಇರ್ತಾಳೆ. ಆದ್ರೆ ಅದೇ ಟೈಮಲ್ಲಿ ಹೀರೋಯಿನ್ ಯಾಮಿ ಆ ಮನೆಯಲ್ಲಿ ಇದ್ದಂತ ಶಾಂಡಲಿಯರ್ ಅನ್ನ ಕ್ಲೀನ್ ಮಾಡ್ತಾ ಇರ್ತಾಳೆ. ಆದ್ರೆ ಅಲ್ಲಿಗೆ ಬಂದಂತ ಹೀರೋನ ಅತ್ತೆ ಬೇಕಂತಲೇ ಹೀರೋಯಿನ್ ಯಾಮಿ ನಿಂತ್ಕೊಂಡಿದ್ದಂತ ಎಣಿಯನ್ನ ಕೆಳಕ್ಕೆ ಬೀಳಿಸ್ತಾಳೆ. ಸೊ ಇದರಿಂದಾಗಿ ಕಂಟ್ರೋಲ್ ತಪ್ಪಿದಂತ ಯಾಮಿ ಆ ಶಾಂಡಲಿಯರ್ ಅನ್ನ ಹಿಡ್ಕೊಂಡು ನೇತಾಳ ತೊಡಗ್ತಾಳೆ. ಇನ್ನು ಅಲ್ಲಿದ್ದವರು ಏನಾಯ್ತು ಅಂತ ಆ ಕಡೆ ಈ ಕಡೆ ನೋಡುವಷ್ಟರಲ್ಲಿ ಯಾಮಿ ಮೇಲಿಂದ ಕೆಳಕ್ಕೆ ಬಿದ್ದು ಹೋಗ್ತಾಳೆ. ಆನಂತರ ಯಾಮಿಯನ್ನ ಹಾಸ್ಪಿಟಲ್ ಗೆ ಜಾಯಿನ್ ಮಾಡ್ತಾರೆ. ಸೊ ಆನಂತರ ಜಿಹು ತನ್ನ ಮದರ್ ಅನ್ನ ಕೇಳ್ತಾಳೆ, ಮಾಮ್ ನೀನ್ ಯಾಕೆ ಅವಳ ಏಣಿಯನ್ನ ಕೆಳಕ್ಕೆ ತಿಳಿದೆ ಮತ್ತು ಅವಳನ್ನ ಮೇಲಿಂದ ಕೆಳಕ್ಕೆ ಬೀಳುವಂತ ಯಾಕೆ ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ಅವಳ ಮದರ್ ಹೇಳ್ತಾರೆ, ನನಗೆ ಅವಳ ಮೇಲೆ ಕೋಪನೂ ಇಲ್ಲ ತಾಪನೂ ಇಲ್ಲ, ಆದ್ರೆ ಸತ್ಯ ಏನು ಅಂದ್ರೆ ಅವಳು ನಿನ್ನ ಗಂಡನನ್ನ ಇಟ್ಕೊಂಡಿದ್ದಾಳೆ, ಅಂಡ್ ನಿನಗೆ ಗೊತ್ತಾಗದಂತೆ ರಾತ್ರಿಗಳಲ್ಲಿ ನಿನ್ನ ಗಂಡನ ಜೊತೆ ಅವಳು ಮಜಾ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ನನಗ್ಯಾಕೋ ಅವಳ ಮೇಲಿನ ಡೌಟು ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಒಂದ್ ವೇಳೆ ಯಾಮಿ ಏನಾದ್ರೂ ಮಗುವನ್ನ ಮಾಡ್ಕೊಂಡ್ಬಿಟ್ರೆ ನಿನ್ನ ಆಸ್ತಿಯಲ್ಲಿ ಅವಳಿಗೆ ಅರ್ಧ ಭಾಗವನ್ನ ಕೊಡ್ಬೇಕಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಅವಳಿಂದಾಗಿ ನಿನ್ನ ಜೀವನನೇ ಹಾಳಾಗಿ ಹೋಗುತ್ತೆ, ಹಾಗಾಗಿ ನಾನು ಈಗ ಮಾಡ್ದೆ ಅಂತಾಳೆ. ಇನ್ನು ಜೀಹಿಗೆ ತನ್ನ ಮದರ್ ಮಾತುಗಳನ್ನ ಕೇಳಿ ಮೈಂಡ್ ಬ್ಲಾಕ್ ಆಗಿ ಹೋಗುತ್ತೆ. ಮತ್ತೊಂದ್ ಕಡೆ ಹೋಮ್ ಮೇಡ್ ಆದಂತ ಯೂನ್ ಯಾಮಿಯನ್ನ ನೋಡೋದಕ್ಕಂತ ಹಾಸ್ಪಿಟಲ್ಗೆ ಹೋಗ್ತಾಳೆ. ಇನ್ನು ಅಲ್ಲಿಗೆ ಹೋದ ನಂತರ ಯಾಮಿಯ ಯೋಗಕ್ಷೇಮವನ್ನ ವಿಚಾರಿಸಿ ಅವಳ ಕೈಗೆ ಒಂದು ಚೆಕ್ ಅನ್ನ ಕೊಡ್ತಾಳೆ. ಆ ಟೈಮಲ್ಲಿ ಹ್ಯೂನ್ ಹೇಳ್ತಾಳೆ, ನೋಡಿ ಯಾಮಿ, ಈ ಶ್ರೀಮಂತರಾದಂತವರು ಯಾವುದನ್ನೇ ಆಗ್ಲಿ ದುಡ್ಡಿಂದ ಪರ್ಚೇಸ್ ಮಾಡ್ತಾರೆ, ಅವರು ತಪ್ಪನ್ನೇ ಮಾಡ್ಲಿ ಯಾವುದೇ ಅಪರಾಧವನ್ನೇ ಮಾಡ್ಲಿ ಎಲ್ಲವನ್ನೂ ಕೂಡ ದುಡ್ಡಿಂದ ಎಳೆದು ಸರಿ ಮಾಡ್ಕೊಂಡ್ ಬಿಡ್ತಾರೆ, ಹಾಗಾಗಿ ನೀನು ಯಾವುದಕ್ಕೂ ಕೂಡ ಆ ಮನೆಯಲ್ಲಿ ಒಂದ್ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ವಾಪಸ್ ಬಂದ್ಬಿಡ್ತಾಳೆ. ಮತ್ತೊಂದ್ ಕಡೆ ನಾವು ಹೀರೋಯಿನ್ ಹೆಂಡತಿಯನ್ನ ನೋಡ್ತೇವೆ, ಅವಳು ಮನೆಗೆ ಬಂದಂತಹ ಸೀನಿಯರ್ ಹೋಮ್ಮೇಡ್ ಹ್ಯೂನ್ ಅನ್ನ ಕರೆದು, ನೀನ್ ಈ ಮನೆಯಲ್ಲಿ ನಡೀತಾ ಇರುವಂತ ವಿಷಯಗಳನ್ನ ನನಗೆ ಹೇಳದೆ ನನ್ನ ಮದರ್ ಹತ್ರ ಹೋಗಿ ಯಾಕೆ ಹೇಳಿದೆ ಅಂತ ಕೇಳ್ತಾಳೆ. ಅದಕ್ಕೆ ಹ್ಯೂನ್ ಹೇಳ್ತಾಳೆ, ಇಲ್ಲ ಮೇಡಮ್, ನನಗೆ ಈ ವಿಷಯವನ್ನ ಯಾಕೆ ಡೀಲ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ, ಹಾಗಾಗಿ ವಯಸ್ಸಿನಲ್ಲಿ ದೊಡ್ಡವರಾದಂತಹ ನಿಮ್ಮ ಮದರ್ ಹತ್ರ ಹೇಳ್ಬೇಕಾಯ್ತು ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಜಿಹು ಹ್ಯೂನ್ ಅನ್ನ ಚೆನ್ನಾಗಿ ಬೈತಾಳೆ. ಸೀನ್ ಕಟ್ ಮಾಡಿದ್ರೆ ಹೀರೋ ಹುಂಗು ಮನೆಗೆ ಬರ್ತಾನೆ. ಆದ್ರೆ ಆ ಟೈಮಲ್ಲಿ ಯಾಮಿ ಆ ಮನೆಯಲ್ಲಿ ಕಾಣಿಸದೆ ಹೋಗಿದ್ದರಿಂದ ಹೊಸದಾಗಿ ಕೆಲಸಕ್ಕೆ ಜಾಯಿನ್ ಆಗಿದ್ದಂತಹ ಆ ಯಾಮಿಯಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಹ್ಯೂನ್, ಅವಳ ತಲೆಗೆ ಒಂದ್ ಸ್ವಲ್ಪ ಗಾಯವಾಗಿದ್ದರಿಂದ ಅವಳನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ ಅಂತ
ಮತ್ತೊಂದು ಕಡೆ ನಾವು ಹಾಸ್ಪಿಟಲ್ ನಲ್ಲಿ ಇರುವಂತಹ ಯಾಮಿಯನ್ನ ನೋಡ್ತೇವೆ. ಆ ಟೈಮಲ್ಲಿ ಡಾಕ್ಟರ್ ಅವಳ ಹತ್ರಕ್ಕೆ ಬಂದು ಕಂಗ್ರಾಚುಲೇಷನ್, ನೀವು ತಾಯಿ ಆಗ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಹೀರೋಯಿನ್ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಒಂದು ವೇಳೆ ಈ ವಿಷಯ ಏನಾದರೂ ಹೊರಗಡೆ ಗೊತ್ತಾಗಿ ಹೋದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಅವಳು ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಅದೇ ಸಮಯದಲ್ಲಿ ಅವಳ ಜೊತೆಗಿದ್ದಂತಹ ಹೀರೋಯಿನ್ ಫ್ರೆಂಡ್ ಹೇಳ್ತಾಳೆ, ನೀನು ಅಷ್ಟಾಗಿ ಆಲೋಚನೆ ಏನು ಮಾಡೋದಕ್ಕೆ ಹೋಗ್ಬೇಡ, ಮೊದಲು ನೀನು ನಮ್ಮ ಮನೆಯಲ್ಲಿ ಕೆಲಸವನ್ನ ಬಿಟ್ಟು ಬಂದ್ರೆ ಎಲ್ಲವೂ ಸರಿ ಹೋಗುತ್ತೆ, ಆಮೇಲೆ ಬೇಕಾದ್ರೆ ನಾವು ಆರಾಮಾಗಿ ಅಬಾರ್ಷನ್ ಮಾಡಿಸ್ಬೋದು, ಆ್ಯಂಡ್ ನೀನು ಕೂಡ ಆಮೇಲೆ ಆರಾಮಾಗಿರ್ಬೋದು ಅಂತ ಹೇಳ್ತಾಳೆ. ಆದರೆ ಯಾಮಿಗೆ ಮಾತ್ರ ತನ್ನ ಹೊಟ್ಟೆಯಲ್ಲಿ ಇರುವಂಥ ಮಗುವನ್ನು ತೆಗೆಸಿ ಹಾಕೋದಕ್ಕೆ ಇಷ್ಟವಿರೋದಿಲ್ಲ. ಸೊ ಹೀಗಾಗಿ ಏನು ಕೂಡ ಮಾಡೋದಕ್ಕಾಗದಂತಹ ಯಾಮಿ ಮತ್ತೆ ಹೀರೋ ಮನೆಗೆ ವಾಪಸ್ ಆಗ್ತಾಳೆ. ಇನ್ನು ಆ ಮನೆಯಲ್ಲಿರಬೇಕಾದ್ರೆ ಅವಳಿಗೆ ಈ ಥರದ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವಳು ಸಂಪೂರ್ಣ ಹುಷಾರಾಗುವವರೆಗೂ ಅದೇ ಮನೆಯಲ್ಲಿ ಇರೋದಕ್ಕೆ ಹೇಳ್ತಾರೆ, ಮತ್ತು ಅವಳಿಗೋಸ್ಕರ ಒಂದು ರೂಮನ್ನು ಕೊಡ್ತಾರೆ, ಆ್ಯಂಡ್ ಜೊತೆಗಳು ಬೇಗ ಕ್ಯೂರ್ ಆಗೋದಕ್ಕೆ ಸಾಕಷ್ಟು ಮೆಡಿಸಿನ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆ ನೆಕ್ಸ್ಟ್ ಹೀರೋನ ಅತ್ತೆ ತನ್ನ ಮಗಳ ಹತ್ರ ಮಾತಾಡ್ತಾ, ನೋಡ್ದಾ ಜಿಹು, ನಾನು ಅವತ್ತೇನು ಹೇಳಿದ್ನೋ ಅದೇ ನಡೀತು, ನೀನ್ ನೋಡಿದ್ರೆ ಅವತ್ತು ನನ್ನನ್ನು ಬೈದ್ಬಿಟ್ಟೆ, ಒಂದ್ ವೇಳೆ ಈಗ ಅವಳಿಗೇನಾದ್ರೂ ಮಗು ಆಗ್ಬಿಟ್ರೆ ಅವಳು ನಿನಗೆ ಸೌತಿಯಾಗಿ ಇದೇ ಮನೆಯಲ್ಲಿ ಇರ್ತಾಳೆ, ಮತ್ತು ನಿನ್ನ ಗಂಡನನ್ನ ಅವಳ ಕಡೆ ಹೇಳ್ಕೊಡ್ತಾಳೆ, ಆ್ಯಂಡ್ ಈ ಎಲ್ಲ ಆಸ್ತಿಯನ್ನು ಕೂಡ ಅವಳೇ ಹಿಡಿತಕ್ಕೆ ತಗೊಂಡು ಕೊನೆಗೆ ನಿನ್ನನ್ನು ಹೊರಕ್ಕೆ ಹಾಕೋದ್ರ ಹಾಕ್ಬೋದು ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ವಿಪರೀತ ಸಿಟ್ಟಾಗಿ ಹೋದಂತಹ ಜಿಹು ಗಾಲ್ಫ್ ಬ್ಯಾಟ್ ಅನ್ನು ತೆಗೆದುಕೊಂಡು ಬಂದು ಹೀರೋಯಿನ್ ಅನ್ನ ಅವಳ ರೂಮ್ ನಲ್ಲೇ ಹೊಡೆದು ಕುಂದಾಕ್ಬೇಕು ಅನ್ಕೊಂತಾಳೆ. ಆದ್ರೆ ಆ ಟೈಮಲ್ಲಿ ಜಿಹು ರಿಯಲೈಸ್ ಆಗ್ತಾಳೆ, ಈಗ ಇಷ್ಟೆಲ್ಲ ನಡೀತಾ ಇರೋದ್ರಲ್ಲಿ ಈ ಹುಡುಗಿದು ಮಾತ್ರ ತಪ್ಪೇನಿದೆ, ಅದರಲ್ಲಿ ನನ್ನ ಗಂಡಂದು ಕೂಡ ತಪ್ಪಿದೆಯಲ್ವಾ, ಆತ ಅಂದ್ರೆ ತುಂಬಾ ದುಡ್ಡಿರುವಂತಹ ಶ್ರೀಮಂತ, ಹಾಗಾಗಿ ಆತ ಯಾವ್ದನ್ನೇ ಆದ್ರೂ ದುಡ್ಡಿಂದ ಕೊಂಡ್ಕೊಂಡು ಬಿಡ್ತಾನೆ. ಸೊ ಹೀಗಾಗಿ ಈ ತಪ್ಪೆಲ್ಲಕ್ಕೂ ಕೂಡ ಕಾರಣ ನನ್ನ ಗಂಡನೇ ಅಲ್ಲವಾ ಅನ್ಕೊಂಡು ಅಲ್ಲಿಂದ ಹೊರಕ್ಕೆ ಹೋಗ್ತಾಳೆ. ಇನ್ನು ಆ ಟೈಮಲ್ಲಿ ಸೀನಿಯರ್ ಹೋಮ್ಮೇಡ್ ಆದಂತಹ ಹ್ಯೂನ್ ಅದೆಲ್ಲವನ್ನು ಕೂಡ ನೋಡ್ತಾಳೆ. ನಾನು ಸುಮ್ಮನೆ ಇರಲಾರದೆ ಈ ಯಾಮಿಯನ್ನ ಇಲ್ಲಿ ಕೆಲಸಕ್ಕೆ ಸೇರಿದೆ, ಈಗ ನೋಡಿದ್ರೆ ಅವಳ ಪ್ರಾಣಕ್ಕೆ ಕಂಟಕ ಬಂದಿದೆ ಅಂತ ಅಂದ್ಕೊಳ್ಳತೊಡಗ್ತಾಳೆ. ಹೀಗೆ ಒಂದೆರಡು ದಿನಗಳು ಕಳೆದ ನಂತರ ತಾನು ಗಿಲ್ಟಿಯಾಗಿ ಫೀಲ್ ಆಗ್ತಾ, ಆಂಟಿ ನಾನು ಸದ್ಯದಲ್ಲೇ ಈ ಕೆಲಸವನ್ನ ಬಿಟ್ಟೋಗ್ಬೇಕಂತ ಇದ್ದೀನಿ ಅಂತಾಳೆ. ಅದಕ್ಕೆ ಹ್ಯೂನ್, ನೀನ್ ಈ ಮನೆಯಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಟು ಹೋದ್ರೆ ನಿನಗೆ ಒಳ್ಳೆಯದು ಅಂತ ಹೇಳ್ತಾಳೆ. ಅದಕ್ಕೆ ಯಾಮಿ ಕೂಡ ಸರಿ ಅನ್ಕೊಂಡು ಮೊದಲಿಗೆ ಜಿಹು ಹತ್ರಕ್ಕೆ ಹೋಗಿ ಇದನ್ನ ಹೇಳ್ಬೇಕು ಅನ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ಮೇಡಮ್, ನನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾನು ಈ ಕೆಲಸವನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೀರೋ ಹೆಂಡತಿಯಾದಂತ ಜಿಹು ಸಡನ್ ಆಗಿ ಯಾಮಿಯ ಕೆನ್ನೆಗೆ ಬರೆಸ್ತಾಳೆ. ಆ್ಯಂಡ್ ಜಿಹು ಯಾಮಿಯ ಕಡೆ ನೋಡ್ತಾ, ನಾನ್ ನಿನಗೆ ಏನ್ ಮೋಸ ಮಾಡಿದ್ದೆ ಅಂತ, ನೀನ್ ನನ್ನ ಗಂಡನನ್ನ ಇಟ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಇನ್ನು ಅವಳ ಮಾತನ್ನ ಕೇಳಿದಂತ ಯಾಮಿ ಸಡನ್ ಆಗಿ ಶಾಕ್ ಆಗಿ ಹೋಗ್ತಾಳೆ. ಅಂದ್ರೆ ಈ ವಿಷಯ ಜಿಹುಗೂ ಕೂಡ ಗೊತ್ತಾಗ್ಬಿಡ್ತಾ ಅಂತ ಅಂದ್ಕೊಳ್ಳತೊಡಗ್ತಾಳೆ. ಆ್ಯಂಡ್ ಅದೇ ಟೈಮಲ್ಲಿ ಜಿಹುವಿನ ಮದರ್ ಅಲ್ಲಿಗೆ ಬಂದು ಯಾಮಿಯ ಕೈಗೆ ಒಂದು ಚೆಕ್ ಅನ್ನು ಕೊಡ್ತಾಳೆ. ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ, ಹಾಗಾಗಿ ನಾನು ಹೇಳಿದಂತೆ ಒಂದು ಕೆಲಸವನ್ನ ಮಾಡು, ಒಂದು ನಿನ್ನ ಹೊಟ್ಟೆಯಲ್ಲಿ ಇರುವಂತಹ ಮಗುವನ್ನ ತೆಗೆಸಾಕ್ಬಿಡು, ಅಂಡ್ ಇನ್ನೊಂದು ಈ ತಕ್ಷಣ ನಿನ್ನ ಗಂಟು ಮುಟ್ಟೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಈ ಮನೆಯಿಂದ ಹೊರಟೋಗ್ಬಿಡು ಅಂತಾಳೆ. ಇದರಿಂದಾಗಿ ತುಂಬಾ ನೊಂದ್ಕೊಂಡಂತಹ ಯಾಮಿ ಅಳತಾ ತನ್ನ ರೂಮ್ಗೆ ಹೋಗ್ಬಿಡ್ತಾಳೆ. ಇನ್ನು ಯಾಮಿ ರೂಮ್ಗೆ ಹೋದ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಹೀರೋ ಮಗಳು ಅಲ್ಲಿಗೆ ಬರ್ತಾಳೆ. ಏನಂಟಿ, ತುಂಬಾ ಅಳ್ತಾ ಇದ್ದೀರಿ, ನಿಮ್ಗಾಗಿರುವಂತಹ ಗಾಯ ವಾಸಾಗ್ಲಿಲ್ವಾ ಅಂತ ಕೇಳ್ತಾಳೆ. ಹಾಗೇನೆ ಅವಳು ಮಾತಾಡ್ತಾ, ಆವತ್ತು ನೀವು ಶಾಂಡಲಿಯರ್ ಅನ್ನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅಜ್ಜಿ ನೀವು ನಿಂತ್ಕೊಂಡಿದ್ದಂತ ಏಣಿಯನ್ನ ಬೇಕಂತಲೇ ಕೆಳಕ್ಕೆ ಬಿಳಿಸಿದ್ರು ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ತುಂಬಾ ನೊಂದ್ಕೊಂಡಂತ ಯಾಮಿಗೆ ಅರ್ಥವಾಗುತ್ತೆ, ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನ್ನ ಕೊಲ್ಲೇಬೇಕು ಅಂತ ಇವರೆಲ್ಲರೂ ಕೂಡ ಏನೇನು ಪ್ಲಾನ್ ಹಾಕಿದ್ದಾರೆ ಅಂತ ಅಂದ್ಕೊಳ್ಳತೊಡಗ್ತಾಳೆ. ಇನ್ನು ಈ ಕಡೆ ಜಿಹು ಮತ್ತು ಅವಳ ಮದರ್ ಮಾತಾಡಿಕೊಳ್ತಾ ಇರ್ತಾರೆ. ಆ ಟೈಮಲ್ಲಿ ಜಿಹುವಿನ ಮದರ್, ಜಿಹು ಆ ಯಾಮಿ ನಾವು ಹೇಳಿದಂತೆ ಅಬಾರ್ಷನ್ ಮಾಡಿಸ್ತಾಳಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಜಿಹು ಹೇಳ್ತಾಳೆ, ಮ್ಯಾಮ್ ಅಂತ ಸೀನ್ ಎಲ್ಲ ಇಲ್ಲ, ಯಾಕಂದ್ರೆ ಅವಳು ಈ ಮನೆಗೆ ಬಂದಾಗಿನಿಂದಲೂ ಕೂಡ ನನ್ನ ಮಗಳನ್ನೇ ಅವಳು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ, ಅಂತದ್ರಲ್ಲಿ ಅವಳ ಹೊಟ್ಟೆಯೊಳಗಿರುವಂತ ಮಗುವನ್ನ ಇನ್ನಿಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತಾಳೆ. ಸೊ ಇದರಿಂದಾಗಿ ಒಂದು ಪ್ಲಾನ್ ಮಾಡಿದಂತಹ ಜಿಹುವಿನ ಮದರ್ ಯಾಮಿಗೆ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ಗಳು ಕೊಟ್ಟಿರುವಂತಹ ಮೆಡಿಸಿನ್ ನಲ್ಲಿ ಬೇರೆ ಯಾವುದೋ ಮೆಡಿಸಿನ್ ಗಳನ್ನ ತಂದು ಮಿಕ್ಸ್ ಮಾಡಿಬಿಡ್ತಾಳೆ. ಇನ್ನು ಹೀರೋಯಿನ್ ಯಾಮಿ ಏನು ಕೂಡ ಗೊತ್ತಾಗದಂತೆ ಡೈಲಿ ಒಂದ್ ಸ್ವಲ್ಪ ಸ್ವಲ್ಪ ಮೆಡಿಸಿನ್ ಅನ್ನ ತಗೊಳ್ತಾ ಇರ್ತಾಳೆ. ಇನ್ನು ಅವಳು ರಾಂಗ್ ಮೆಡಿಸಿನ್ ಅನ್ನ ತಗೊಳ್ತಾ ಇರೋದ್ರಿಂದ ಅವಳ ಹೊಟ್ಟೆಯಲ್ಲಿ ಇರುವಂತ ಮಗು ಸತ್ತು ಹೋಗುತ್ತೆ. ಆದ್ರೆ ಯಾಮಿಗೆ ಈ ವಿಷಯ ಗೊತ್ತೇ ಇರೋದಿಲ್ಲವಾದ್ದರಿಂದ ಅವಳು ಹಾಸ್ಪಿಟಲ್ ನಲ್ಲಿ ಕೊಟ್ಟಿರುವಂತ ಮೆಡಿಸಿನ್ ಅನ್ಕೊಂಡು ಎಲ್ಲವನ್ನು ಕೂಡ ಡೈಲಿ ತಗೊಳ್ತಾ ಇರ್ತಾಳೆ. ಇನ್ನು ಅದೇ ಟೈಮಲ್ಲಿ ಹೀರೋ ಮಗಳು ಆ ಚಿಕ್ಕವರಿಗೆ ಯಾಮಿ ಹತ್ರಕ್ಕೆ ಬರ್ತಾಳೆ, ಏನ್ ಯಾಮಿ ಆತರ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಯಾಮಿ ಹೇಳ್ತಾಳೆ, ಇನ್ನೊಂದ್ ಸ್ವಲ್ಪ ದಿನಗಳಲ್ಲಿ ನಿನ್ ಜೊತೆಯಲ್ಲಿ ಆಡ್ಕೊಳ್ಳೋದಕ್ಕೆ ಒಬ್ಬ ತಮ್ಮನು ತಂಗಿಯೂ ಬರ್ತಾಳೆ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಸಡನ್ ಆಗಿ ಜಿಹುಗೆ ಹೆರಿಗೆ ನೋವು ಶುರು ಆಗುತ್ತೆ. ನಂತರ ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ, ಮತ್ತೆ ಅವಳಿಗೆ ಅವಳಿ ಜವಳಿ ಗಂಡು ಮಕ್ಕಳು ಹುಡ್ತಾರೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತ ಹೀರೋ ತುಂಬಾನೇ ಖುಷಿ ಆಗ್ತಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಏನು ಅಂದ್ರೆ ಹೀರೋಯಿನ್ ಆದಂತ ಯಾಮಿ ಕೂಡ ಗರ್ಭಿಣಿಯಾಗಿದ್ದಾಳೆ ಅಂತ. ಇನ್ನು ಅವನು ಮನೆಗೆ ಬಂದ ನಂತರ ತನ್ನ ಇಬ್ಬರು ಮಕ್ಕಳೊಂದಿಗೆ ತುಂಬಾ ಖುಷಿಯಾಗಿರ್ತಾನೆ. ಅಂಡ್ ಅದೇ ಟೈಮಲ್ಲಿ ತನ್ನ ಹೆಂಡತಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಿ ಅವಳಿಗೆ ಕಿಸ್ ಮಾಡ್ತಾನೆ. ಆದ್ರೆ ಅವಳು ಮಾತ್ರ ಅವನ ತುಟ್ಟಿಯನ್ನು ತುಂಬಾ ಕೋಪದಿಂದ ಕಚ್ಚುತ್ತಾಳೆ. ಆದ್ರೆ ಹೀರೋಗೆ ಏನು ಕೂಡ ಅರ್ಥವಾಗೋದಿಲ್ಲ, ಸಡನ್ ಆಗಿ ಹುಳಿಗೇನಾಯ್ತು, ಈ ತರ ಎಲ್ಲ ಆಡ್ತಾ ಇದ್ದಾಳೆ ಅನ್ಕೊಂಡು ವಾಶ್ರೂಮ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಯಾಮಿ ಸ್ನಾನ ಮಾಡ್ತಾ ಇರ್ತಾಳೆ. ಇನ್ನು ಅವಳನ್ನು ನೋಡಿದ ನಂತರ ಹೀರೋ ತುಂಬಾ ಟೆಂಪ್ಟ್ ಆಗ್ತಾನೆ.
ಆದ್ರೆ ಯಾಮಿ ಹೇಳ್ತಾಳೆ, ನಾನು ಈಗಾಗಲೇ ಪ್ರೆಗ್ನೆಂಟ್ ಆಗಿದ್ದೀನಿ ಅಂಡ್ ಈ ವಿಷಯ ನಿಮ್ಮ ಹೆಂಡತಿಗೂ ಕೂಡ ಗೊತ್ತು ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಸಡನ್ ಆಗಿ ಸೈಲೆಂಟ್ ಆಗಿರುವಂತಹ ಹೀರೋ ಅಂದ್ಕೊಂತಾನೆ, ಅಂದ್ರೆ ನನ್ನ ಹೆಂಡತಿಗೆ ಈ ವಿಷಯವೆಲ್ಲವೂ ಕೂಡ ಗೊತ್ತಾಗಿ ಹೋಗಿದೆ ಅಂತ. ಇನ್ನು ಅದೇ ಟೈಮಲ್ಲಿ ಯಾಮಿಗೆ ಸಡನ್ ಆಗಿ ಬ್ಲಡ್ ವಾಮಿಟ್ ಆಗತೊಡಗುತ್ತೆ. ಅಂಡ್ ಯಾಮಿ ಅನ್ಕೊಂತಾಳೆ, ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ. ಇನ್ನು ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿದಂತ ಹೀರೋ ಪಕ್ಕದಲ್ಲಿ ಇದ್ದಂತ ಹ್ಯೂನ್ಗೆ ಯಾಮಿಯನ್ನ ಬೇಗ ಹಾಸ್ಪಿಟಲ್ಗೆ ಸೇರಿಸಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಯಾಮಿಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ, ಆದ್ರೆ ಅವಳ ಹೊಟ್ಟೆಯಲ್ಲಿ ಇದ್ದಂತ ಮಗು ಸತ್ತೋಗಿದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ, ಮತ್ತು ಅವಳಿಗೆ ಅಬಾರ್ಷನ್ ಕೂಡ ಮಾಡಿ ಮುಗಿಸ್ತಾರೆ. ಇನ್ನು ಆ ವಿಷಯ ಗೊತ್ತಾದ ನಂತರ ಯಾಮಿ ತುಂಬಾ ನೊಂದ್ಕೊಳ್ತಾ ಇರ್ತಾಳೆ. ಸೊ ಆನಂತರ ಸೀನಿಯರ್ ಹೋಮ್ ಮೇಡ್ ಆದಂತಹ ಯೂನ್ ಯಾಮಿಯ ರೂಮ್ಗೆ ಹೋಗಿ ನೋಡ್ತಾಳೆ. ಅಲ್ಲಿ ಯಾಮಿ ತೆಗೆದುಕೊಳ್ತಾ ಇದ್ದಂತ ಮೆಡಿಸಿನ್ ಗಳಲ್ಲಿ ಕೆಲವೊಂದು ರಾಂಗ್ ಮೆಡಿಸಿನ್ಸ್ ಕೂಡ ಇರ್ತವೆ. ಸೊ ಇದರಿಂದಾಗಿ ಆಕೆಗೆ ಅರ್ಥವಾಗಿ ಹೋಗುತ್ತೆ, ಹೀರೋಯಿನ್ ಹೊಟ್ಟೆಯಲ್ಲಿ ಇದ್ದಂತ ಮಗುವನ್ನ ಕೊಂದು ಹಾಕಿದ್ದು ಈ ಮನೆಯವರೇ ಅಂತ. ಸೊ ಹೀಗಾಗಿ ಆಕೆ ಡೈರೆಕ್ಟ್ ಆಗಿ ಹೀರೋಯಿನ್ ಹತ್ರಕ್ಕೆ ಹೋಗಿ ಈ ವಿಷಯವನ್ನ ಅವಳಿಗೆ ಹೇಳ್ತಾಳೆ. ಆಗ ಹೀರೋಯಿನ್ ತುಂಬಾ ನೊಂದ್ಕೊಳ್ತಾ, ಹೌದು ನಾನು ಪ್ರೆಗ್ನೆಂಟ್ ಆಗಿರುವಂತ ವಿಷಯ ಆ ಮನೆಯವರಿಗೆ ಯಾವಾಗ ಗೊತ್ತಾಯ್ತು, ಹೇಗ್ ಗೊತ್ತಾಯ್ತು ಅಂತಾಳೆ. ಅದಕ್ಕೆ ಹ್ಯೂನ್ ಹೇಳ್ತಾಳೆ, ಯಾಮಿ ಅವತ್ತೊಂದಿನ ನಾನೇ ಅವ್ರಿಗೆ ಹೇಳ್ಬಿಟ್ಟೆ ಅಂತ. ಸೊ ಇದರಿಂದ ಸಿಟ್ಟಾದಂತ ಯಾಮಿ ಹ್ಯೂನ್ನ ಕೆನ್ನೆಗೆ ಬಾರಿಸ್ತಾಳೆ. ಅದಕ್ಕೆ ಆ ಸೀನಿಯರ್ ಮೇಡ್ ಹೇಳ್ತಾಳೆ, ನೋಡಿ ಯಾಮಿ, ಇದರಿಂದ ಅವರು ನಿನ್ನ ಕೆಲಸದಿಂದ ಕಳಿಸ್ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಅವರು ಈ ತರ ಎಲ್ಲ ಮಾಡ್ಬಿಡ್ತಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತಾಳೆ. ಹಾಗೇನೆ ನೀನು ಯಾವ್ದಾದ್ರು ಇನ್ನೊಂದು ಪ್ಲೇಸ್ಗೆ ಹೋಗಿ ಆರಾಮಾಗಿ ನಿನ್ನ ಲೈಫ್ ಅನ್ನ ನೋಡ್ಕೊ ಅಂತ ಹೇಳ್ತಾಳೆ. ಅದಕ್ಕೆ ಯಾಮಿ ಹೇಳ್ತಾಳೆ, ನಾನು ಆ ಮನೆಯನ್ನು ಬಿಟ್ಟು ಎಲ್ಲಿಗೂ ಕೂಡ ಹೋಗೋದಿಲ್ಲ, ಯಾಕಂದ್ರೆ ಆ ಮನೆಯವರು ನನ್ನ ಮಗುವನ್ನ ಹೊಟ್ಟೆಯೊಳಗೆ ಕೊಂದಾಕ್ಬಿಟ್ರು, ಹಾಗಾಗಿ ಏನೇ ಮಾಡಿಯಾದ್ರು ಅವ್ರ ಮೇಲೆ ರಿವೆಂಜ್ ತೀರಿಸ್ಕೊಳ್ತೀನಿ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಹೀರೋ ಹುಂಗು ತನ್ನ ಅತ್ತೆ ಹತ್ರ ಮಾತಾಡ್ತಾ ಇರ್ತಾನೆ, ಅದೇನು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಯಾಮಿಗೆ ಅಬರ್ಷನ್ ಆಯ್ತಂತೆ ಅಂತ ಕೇಳ್ತಾನೆ. ಅದಕ್ಕೆ ಅವನ ಅತ್ತೆ ಹೇಳ್ತಾರೆ, ಓ ಅದ ಹೌದು, ಆಕೆಗೆ ಅಪರ್ಷನ್ ಆಯ್ತು, ಆಕೆ ಪ್ರೆಗ್ನೆಂಟ್ ಆಗೋದಕ್ಕೆ ಬೇರೆ ಯಾವನೋ ಕಾರಣ, ಇನ್ನು ಅಂತ ಜನರಿಗೆ ಈ ತರದೇ ನಡೆಯುತ್ತೆ ಅಂತ ಹೇಳ್ತಾಳೆ. ಸೊ ಅದನ್ನ ಇರು ಕೂಡ ನಂಬ್ತಾನೆ, ಅಂದ್ರೆ ಅವಳು ಪ್ರೆಗ್ನೆಂಟ್ ಆಗೋದಕ್ಕೆ ನಾನ್ ಕಾರಣ ಅಲ್ಲ, ಅಂದ್ರೆ ಅವಳು ಬೇರೊಬ್ಬನ ಜೊತೆ ಎತ್ಕೊಂಡು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನಂಬ್ತಾನೆ. ಅಂಡ್ ಅವನು ಮಾಮೂಲಿಯಾಗಿ ತನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ಇದಾದ ಕೆಲವು ದಿನಗಳ ನಂತರ ಯಾಮಿ ಏನ್ ಮಾಡ್ತಾಳೆ ಅಂದ್ರೆ, ಹೀರೋನ ಇಬ್ಬರು ಟ್ವಿನ್ ಮಕ್ಕಳನ್ನ ಎತ್ಕೊಂಡು ಬರ್ತಾಳೆ. ಇನ್ನು ಅದನ್ನ ನೋಡಿದಂತ ಹೀರೋ ತುಂಬಾ ಭಯಪಡತೊಡಗ್ತಾನೆ, ಯಾಕಂದ್ರೆ ಇಲ್ಲಿ ಅವಳು ತನ್ನ ಇಬ್ಬರು ಮಕ್ಕಳನ್ನ ಕೊಂದಾಕ್ಬಿಡ್ತಾಳು ಅಂತ. ಆದ್ರೆ ಅವಳು ಆ ಇಬ್ಬರು ಮಕ್ಕಳನ್ನು ಕೂಡ ಹೀರೋ ಕೈಗೆ ಕೊಡ್ತಾಳೆ. ನಂತರ ಅವನು ಆ ಇಬ್ಬರು ಮಕ್ಕಳನ್ನು ತೆಗೆದುಕೊಂಡು ಕೆಳಗೆ ಬಂದ್ಬಿಡ್ತಾನೆ. ಇನ್ನು ಅದಾದ ಒಂದು ಸ್ವಲ್ಪ ಸಮಯದ ನಂತರ ಹೀರೋ ಸೀನಿಯರ್ ಓಮೇಡ್ ಆದಂತಹ ಹ್ಯೂನ್ ಅನ್ನ ಕರೆದು, ನೀನೇ ಅಲ್ವಾ ಆ ಓಮೇಡ್ ಯಾಮಿಯನ್ನೇ ಈ ಮನೆಗೆ ಕರ್ಕೊಂಡು ಬಂದಿದ್ದು, ಸೊ ಹಾಗಾಗಿ ಇವತ್ತೇ ಅವಳನ್ನ ಆ ಕೆಲಸದಿಂದ ತೆಗೆದಾಕ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಆ ಸೀನಿಯರ್ ಮೇಡ್ ಆದಂತಹ ಹ್ಯೂನ್ ಹೇಳ್ತಾಳೆ, ನನಗೆ ನಿಮ್ಮಂತ ರಾಕ್ಷಸರ ಜೊತೆ ಬದುಕೋದಕ್ಕೆ ಇಷ್ಟವಿಲ್ಲ, ಯಾಕಂದ್ರೆ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಿ, ಹೇಳ್ಬೇಕಂದ್ರೆ ಇಷ್ಟು ದಿನ ನಿಮ್ಮಂತವ್ರ ಹತ್ರ ಕೆಲಸ ಮಾಡಿದ್ದು ನಂದೇ ತಪ್ಪು ಅಂತ ಹೇಳಿ ತನ್ನ ಕೆಲಸಕ್ಕೆ ರಿಸೈನ್ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಹೀರೋಯಿನ್ ಯಾಮಿ ಮೇಲಿನ ಮಹಡಿಗೆ ಬರ್ತಾಳೆ. ಮತ್ತವಳು ಕೆಳಗಡೆ ಕೂತಿದ್ದಂತಹ ಹೀರೋ ಮತ್ತು ಅವನ ಹೆಂಡತಿ ಹತ್ರ ಮಾತಾಡ್ತಾ, ನೀವೆಲ್ಲರೂ ಸೇರಿ ನನ್ನ ಮಗುವನ್ನ ಕೊಂದಾಕ್ಬಿಟ್ರಿ, ಜೊತೆಗೆ ನನ್ನ ಬದುಕನ್ನು ಕೂಡ, ಸೊ ಹಾಗಾಗಿ ಇನ್ಮೇಲಿಂದ ನೀವೇ ಆರಾಮಾಗಿ ಇದ್ಬಿಡಿ ಅಂತ ಹೇಳಿ ಅಲ್ಲೇ ಇದ್ದಂತ ಶಾಂಡಿಲಿಯರ್ಗೆ ನೇಣು ಬಿಗಿದುಕೊಳ್ತಾಳೆ. ಅಂಡ್ ಅದೇ ಟೈಮಲ್ಲಿ ಆ ಲೈಟ್ ಸ್ಪಾರ್ಕ್ ಆಗಿ ಬೆಂಕಿ ಒತ್ತಿಕೊಂಡಿದ್ದರಿಂದ ಯಾಮಿ ಅವರಿದ್ರಲ್ಲೇ ಸಜೀವ ದಹನವಾಗಿ ಹೋಗ್ತಾಳೆ. ಬೇಸಿಕಲ್ಲಾಗಿ ಹೀರೋಯಿನ್ ಯಾಮಿ ಅನ್ಕೊಂಡಿರ್ತಾಳೆ, ಅವರ ಮನೆಯಲ್ಲಿ ನಾನು ಸತ್ತೋಗ್ಬಿಟ್ರೆ ಎಲ್ರಿಗೂ ಕೂಡ ಡೌಟ್ ಬರುತ್ತೆ ಅಂಡ್ ಪೊಲೀಸರು ಕೂಡ ಬಂದು ಎನ್ಕ್ವೈರಿ ಮಾಡ್ತಾರೆ. ಅಂಡ್ ಆ ಪ್ರೋಸೆಸ್ ಅಲ್ಲಿ ತಾನು ಗರ್ಭಿಣಿ ಆಗೋದಕ್ಕೆ ಹೀರೋನಿಗೆ ಕಾರಣ ಅನ್ನೋದು ಗೊತ್ತಾಗುತ್ತೆ. ಅಂಡ್ ನನ್ನ ಸಾವಿಗೂ ಕೂಡ ಈ ಮನೆಯವರಿಗೆ ಕಾರಣ ಅನ್ನೋದು ಗೊತ್ತಾಗಿ ಹೀರೋನನ್ನ ಅರೆಸ್ಟ್ ಮಾಡ್ತಾರೆ ಅಂದ್ಕೊಂತಾಳೆ. ಆದ್ರೆ ಈ ಸಮಾಜದ ವಾಸ್ತವಗಳೇ ಬೇರೆ ಇರುತ್ತೆ ಅನ್ನೋದು ಅವಳಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಹೀರೋ ತನ್ನ ಇನ್ಫ್ಲೂಯೆನ್ಸ್ ಅನ್ನು ಯೂಸ್ ಮಾಡಿ ಸಾಕಷ್ಟು ದುಡ್ಡನ್ನು ಚೆಲ್ಲಾಡಿ ಆ ಕೇಸಿಂದ ಹೊರಕ್ಕೆ ಬರ್ತಾನೆ. ಮತ್ತು ಆ ಮನೆಯನ್ನು ಬಿಟ್ಟು ಹೊಸದಾದಂತ ಒಂದು ದೊಡ್ಡ ಬಂಗ್ಲೆಯನ್ನು ಕೊಂಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅಂಡ್ ಆಮೇಲೆ ಅವರು ಆರಾಮಾಗಿ ಮಾಮೂಲಿನಂತೆ ಎಂಜಾಯ್ ಮಾಡ್ತಾ ಖುಷಿಯಿಂದ ಲೈಫ್ ಅನ್ನ ಕಳೆಯ ತೊಡಗ್ತಾರೆ. ಆದ್ರೆ ಹೀರೋನ ಚಿಕ್ಕ ಮಗಳು ಮಾತ್ರ ತನ್ನ ಜೊತೆಯಲ್ಲಿ ತುಂಬಾ ಫ್ರೆಂಡ್ಲಿ ಇದ್ದಂತಹ ಯಾಮಿಯನ್ನೇ ನೆನೆಸಿಕೊಂಡು ನೊಂದ್ಕೊಳ್ತಾ ಇರ್ತಾಳೆ. ಅಂಡ್ ಈ ಸೀನ್ ಒಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.